ಚಿಲ್ರೆ ಪಾಠ ಒಂಬತ್ತು ಮೂರು ಕಲೆಗಳು. ಈಗ ಆಲ್ರೆಡಿ ನಾನು ನಿಮಗೆ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಸೊ ಏನೇನೆಲ್ಲ ಎಕ್ಸ್ಪ್ಲೇನ್ ಮಾಡಿದ್ದೀನಿ ಚಿಲ್ರೆ, ನಾನು ನಿಮಗೆ ಏನೆಲ್ಲ ಹೇಳಿದ್ದೀನಿ, ಎಷ್ಟು ಕಲ್ಲುಗಳಿದ್ವು ಅಂತ ಹೇಳಿದೆ ನಾನು ನಿಮಗೆ. ಓಕೆ, ಮೂರು ಕಲ್ಲುಗಳು. ಮೊದಲನೇ ಕಲ್ಲು ಏನಂತ ಹೇಳಿದೆ, ಮೊದಲನೇ ಕಲ್ಲು ಏನಂತ ಹೇಳ್ತು? ಓಕೆ, ಮೊದಲನೇ ಕಲ್ಲು ಹೇಳ್ತು, ಹೌದು ನನಗೆ ತುಂಬ ನೋವಾಗ್ತಾ ಇದೆ, ನನಗೆ ಸಹಿಸ್ಕೊಳ್ಳಿಕ್ಕೆ ಆಗೋದಿಲ್ಲ, ನನಗೆ ಬಿಟ್ಟು ಬಿಡು ಅಂತ ಅಲ್ವಾ. ಆದರೆ ಸೆಕೆಂಡ್ ಕಲ್ಲು ಏನು ಹೇಳ್ತದೆ ಮತ್ತೆ? ಸೆಕೆಂಡ್ ಕಲ್ಲು ಸಹ ಹಾಗೆ ಹೇಳ್ತದೆ, ಸೆಕೆಂಡ್ ಕಲ್ಲು ಸಹ ಹೇಳ್ತದೆ ನನಗೆ ತುಂಬ ನೋವಾಗ್ತಾ ಇದೆ, ನೀವು ಕೊಡುತ್ತಿರುವ ಹೇಟುಗಳು ನನಗೆ ಸಹಿಸ್ಕೊಳ್ಳಿಕ್ಕೆ ಆಗ್ತಾ ಇಲ್ಲ, ಅದಕ್ಕೆ ನನಗೆ ದಯವಿಟ್ಟು ಬಿಟ್ಟು ಬಿಡಂತ ಸೆಕೆಂಡ್ ಕಲ್ಲು ಹೇಳ್ತದೆ. ಸೊ ಶಿಲ್ಪಿ ಆದಂತ ನನಗೆ ತುಂಬ ಬೇಜಾರಾಗುತ್ತೆ. ಮೊದಲನೇ ಕಲ್ಲು ಹಾಗೆ ಹೇಳುತ್ತೆ, ಎರಡನೇ ಕಲ್ಲು ಹಾಗೆ ಹೇಳ್ತದೆ, ಆದರೆ ಮೂರನೇ ಕಲ್ಲು ಏನು ಮಾಡ್ತದೆ, ಮೂರನೇ ಕಲ್ಲು ಅದು ಶಿಲ್ಪಿ ಕೊಟ್ಟಂಥ ಹೇಟುಗಳನ್ನು ಅಥವಾ ಪೆಟ್ಟುಗಳನ್ನು ಸಹಿಸ್ಕೊಳ್ತದೆ, ಸಹಿಸ್ಕೊಳ್ತದೆ ತಾಳ್ಮೆಯಿಂದ ಎಲ್ಲ ಹೇಟುಗಳನ್ನು ಸಹಿಸ್ಕೊಂಡಿದ್ದಕ್ಕೆ ಇವತ್ತು ಅದೇನಾಗ್ತದೆ, ಒಂದು ಒಳ್ಳೆಯ ಸುಂದರ ಮೂರ್ತಿಯಾಗಿ ಅದು ಮಾರ್ಪಡ್ತದೆ. ಸೊ ಹಾಗೆ ಮಾರ್ಪಡೋದ್ರಿಂದ ಶಿಲ್ಪಿ ಸಹ ಖುಷಿ ಆಗ್ತಾನೆ, ಅದೇ ರೀತಿ ಆ ಮೂರ್ತಿ ಆದಂಥ ಕಲ್ಲು ಸಹ ತುಂಬ ಖುಷಿ ಆಗ್ತದೆ, ಅದಕ್ಕೆ ತುಂಬ ಹೇಟುಗಳು ಬೀಳ್ತದೆ, ಅದು ಸಹಿಸ್ಕೊಳ್ತದೆ. ಯಾಕಂದರೆ ಅದಕ್ಕೆ ಗೊತ್ತಿತ್ತು, ನಾನಿವತ್ತು ಹೇಟುಗಳನ್ನು ಸಹಿಸ್ಕೊಂಡ್ರೆ ನಾಳೆ ನಾನು ತುಂಬ ಒಳ್ಳೆಯ ಜಾಗದಲ್ಲಿ ಇರ್ಬೋದು, ಎಲ್ಲರೂ ನನಗೆ ನೋಡಲಿಕ್ಕೆ ಬರ್ತಾರೆ, ಎಲ್ಲರನ್ನು ನೋಡಿ ಹೊಗಳ್ತಾರೆ ಅನ್ನೋ ಒಂದು ಕಲ್ಪನೆ ಅದಕ್ಕೆ ಇರ್ತದೆ. ಆದ್ದರಿಂದ ಅದೇನು ಮಾಡ್ತದೆ, ಎಷ್ಟೋ ಕಷ್ಟಗಳು ಬಂದರೂ ಎಷ್ಟೋ ನೋವು ಅದಕ್ಕೆ ಆಗ್ತಾ ಇದ್ರು ಸಹ ಅದೇನು ಮಾಡ್ತದೆ, ತಾಳ್ಮೆಯಿಂದ ಸಹಿಸ್ಕೊಳ್ತದೆ. ಸೊ ಇದು ಪಾಠದ ಅರ್ಥ ಏನಂದರೆ ಚಿಲ್ಡ್ರನ್, ಇದು ಕಲ್ಲು, ಓಕೆ ಸಾಧಾರಣ ಕಲ್ಲು, ಅದಕ್ಕೆ ನಮಗೆ ಗೊತ್ತು ಅದೊಂದು ನಾನ್ ಲಿವಿಂಗ್ ಥಿಂಗ್ಸ್ ಅಂತ, ಅದು ಜೀವ ಇಲ್ಲದಂಥ ಒಂದು ವಸ್ತು ಅಂತ ನಮಗೆ ಗೊತ್ತು. ಸೊ ಆದರೂ ಸಹ ಅದಕ್ಕೊಂದು ಕಲ್ಪನೆ ಕೊಡ್ತಾರೆ ಕವಿ, ಇದು ಪದ್ಯವನ್ನು ಬರೆದಂಥ ಒಬ್ಬ ಕವಿ, ಅದಕ್ಕೊಂದು ಜೀವ ತುಂಬುತ್ತಾರೆ ಅವರು. ಅಂದರೆ ನಮ್ಮ ಜೀವನದಲ್ಲಿ ನಾವು ಏನನ್ನು ಕಲಿಬೋದು, ಈ ಪಾಠದಿಂದ ನಮ್ಮ ಜೀವನದಲ್ಲಿ ನಾವೇನೆಲ್ಲ ಕಲಿಬೋದು. ಹೌದು ನನಗೂ ಗೊತ್ತು ನಿಮಗೂ ಗೊತ್ತು, ನೀವೆನಿಸ್ಬೋದು ಕಲ್ಲಿಗೆ ಹೊಡೆದ್ರೆ ಎಲ್ಲ ನೋವಾಗುತ್ತೆ, ಕಲ್ಲಿಗೆ ಜೀವನೇ ಇರುವುದಿಲ್ಲ, ಕಲ್ಲಿಗೆ ಹೊಡೆದ್ರೆ ಅದೆಲ್ಲ ನೋವಾಗಬೇಕಂತ ನೀವು ಅನಿಸ್ಬೋದು. ಹೌದು ನಾನು ಸಹ ಎನಿಸ್ತೇನೆ, ಆದರೆ ಅದು ಒಂದು ನಮ್ಮ ಜೀವನಕ್ಕೆ ಹೋಲನೆ ಮಾಡಿದರೆ, ನಮ್ಮ ಮತ್ತು ನಿಮ್ಮ ಜೀವಕ್ಕೆ ಹೋಲಿಸಿದರೆ, ಅದು ನಮ್ಮ ಜೀವನದಲ್ಲಿ ನಡೆಯುವಂಥ ಏರುಪೇರುಗಳಿಗೆ, ಕಷ್ಟಗಳಿಗೆ, ದುಃಖಗಳಿಗೆ ಅದು ಕವಿ ನಮಗೆ ನಮಗೆ ಹೊಂದಾಣಿಕೆ ಆಗುವ ಹಾಗೆ ನಮಗೆ ಅದು ಪದ್ಯ ಗದ್ಯ ಬರೆದಿದೆ, ಪಾಠ ಬರೆದಿದ್ದಾರೆ ಅವರು. ಯಾಕಂದರೆ ನಾವು ಸಹ ಕೆಲವು ಸರಿ ಕಲ್ಲು ಇದ್ದ ಹಾಗೆ, ಕೆಲವು ಸರಿ ನಾವು ಸಹ ಕಲ್ಲು, ಒಂದೊಂದ್ಸರಿ ನಾವು ಜೀವ ಇಲ್ದಾಗೆ ಇರ್ತೇವೆ, ಏನು ಹೇಳಿದ್ರು ನಮ್ಗೆ ಅರ್ಥ ಆಗಲ್ಲ, ಎಷ್ಟು ಹೊಡೆದ್ರೂ ನಮ್ಗೆ ತಾಗೋದಿಲ್ಲ. ಈಗ ನೋಡಿ ಎಕ್ಸಾಂಪಲ್, ಈಗ ಎಲ್ಲ ಮಕ್ಕಳು ಸ್ಟೂಡೆಂಟ್ ಆಗಿರ್ಬೇಕಾದ್ರೆ ಕೆಲವು ಸರಿ ಮನೆಯಲ್ಲಿ ತಂದೆ ತಾ ತುಂಬ ಹೇಳ್ತಾರೆ, ಕಲಿಬೇಕು, ಬರಿಬೇಕು, ಓದಿ ಮುಂದೆ ದೊಡ್ಡನಾಗಬೇಕು, ಒಳ್ಳೆ ಕೆಲಸ ಹುಡ್ಕೊಂಡಿರ್ಬೇಕು, ಒಳ್ಳೆ ಶಿಸ್ತು ಕಟ್ಟಿನ ಒಂದು ಜೀವನವನ್ನು ನಡೆಸಬೇಕಾದ್ರೆ ನಮಗೆ ಎಜುಕೇಷನ್ ಒಳ್ಳೆಯದು, ಇಂಪಾರ್ಟೆಂಟ್ ಅಂತ ಮನೆಯಲ್ಲಿ ನಿಮಗೆ ತಿಳಿಸಿ ಹೇಳ್ತಾರೆ. ಸೊ ನೀವು ಸ್ಕೂಲ್ ಬರ್ತೀರಾ, ಸ್ಕೂಲ್ ಬಂದ ತಕ್ಷಣ ಪುನಃ ನೀವು ಹಾಗೆ ಮಾಡ್ತೀರಾ, ಓದೋದಿಲ್ಲ, ಬರೆಯೋದಿಲ್ಲ, ಪೆನ್ಸಿಲ್ ತರಲ್ಲ, ಅದು ತರಲ್ಲ, ಇಂಟ್ರೆಸ್ಟ್ ಇರೋದಿಲ್ಲ, ಬುಕ್ ಎಲ್ಲ ಬಿಟ್ಟು ಬರೋದು, ಅದೆಲ್ಲ ಮಾಡ್ತೀರ. ಸೊ ಏನಾಗುತ್ತೆ, ಸೊ ನಾವು ಎಷ್ಟು ಸಲ ನಿಮಗೆ ಹೇಳಿದ್ರು ಸಹ ನಿಮಗೆ ಅರ್ಥ ಆಗೋದಿಲ್ಲ. ಸೊ ಕಲ್ಲು ಸಹ ಅಷ್ಟೇ, ಕಲ್ಲು ಎಕ್ಸಾಂಪಲ್ ಕಲ್ಲು ತಗೊಂಡ್ರೆ ಕಲ್ಲಿಗೆ ಏನು ಅರ್ಥ ಆಗುತ್ತೆ, ಒದ್ರೆ ಒದಿಸ್ಕೊಳುತ್ತೆ, ಹೊಡೆದ್ರೆ ಹೊಡೆಸ್ಕೊಳುತ್ತೆ, ಎಲ್ಲಿ ಬೇಕಿ ಹೋಗಿ ಎತ್ತಿ ಹಾಕಿದ್ರೆ ಅದು ಹೋಗಿಬಿಡುತ್ತದೆ, ಅದು ಯಾವತ್ತೂ ನಮಗೆ ಕ್ವಶನ್ ಮಾಡೋದಿಲ್ಲ. ಆದರೆ ನಾವು ಹಾಗಲ್ಲ, ನಾವು ಮನುಷ್ಯರು, ನಾವು ಮನುಷ್ಯರು, ನಮಗೆ ಜೀವ ಇದೆ,
ನಮಗೆ ಬೇಜಾರಾಗುತ್ತೆ, ನೋವಾಗುತ್ತೆ, ಬೈದರೆ ಹೊಡೆದ್ರೆ. ಸೊ ನಮಗೆ ಇದು ಒಂದು ಕತೆ ಏನು ಹೇಳುತ್ತಂದರೆ, ನಾನು ಒಂದು ಕಲ್ಲಾಗಿರಬಾರ್ದು. ಈಗ ನಾವು ಸ್ಟೋರಿ ನೋಡ್ಲಿಕ್ಕೆ ಹೋದರೆ ಈ ಕಲ್ಲಿಗೇನೆ ನೋವು ಆಗ್ತಿರ್ಬೇಕಾದ್ರೆ, ನಮಗೆ ಒಬ್ಬ ಮನುಷ್ಯನಾಗಿರ್ಬೇಕಾದ್ರೆ ನನಗೆ ಅಷ್ಟು ನೋವು ಆಗೋದಿಲ್ಲ, ನಮಗೂ ತುಂಬ ನೋವಾಗುತ್ತಲ್ವ. ಸೊ ಹೀಗಾಗಿ ಸೊ ಏನು ಮಾಡ್ತೀರಂದರೆ, ನಾವು ಕಲ್ಲಿನಾಗೆ ಇರಬಾರ್ದು. ಫಸ್ಟ್ ಕಲ್ಲು ಸೆಕೆಂಡ್ ಕಲ್ಲಾಗಿ ನಾವು ಆಡಬಾರ್ದು. ಸೊ ಫಸ್ಟ್ ಕಲ್ಲೇನು ಒಂದು ನಾಲ್ಕು ಪೆಟ್ಟು ಆಡಿದ ತಕ್ಷಣ ಅದಕ್ಕೆ ತುಂಬ ನೋವಾಯಿತು. ಅದು ತುಂಬ ಬೇಡ್ಕೊಳ್ತದೆ ಶಿಲ್ಪಿ ಹತ್ರ, ನನಗೆ ಬಿಟ್ಟು ಬಿಡು ಆಗುವುದಿಲ್ಲ ಅಂತ. ಸೊ ಶಿಲ್ಪಿ ಬಿಟ್ಟು ಬಿಡ್ತಾನೆ. ಸೊ ಎರಡನೇ ಕಲ್ಲು ಸಹ ಅಷ್ಟೇ ಆಗ್ತದೆ, ಎರಡನೇ ಕಲ್ಲು ಸಹ ಬಿಟ್ಟು ಬಿಡ್ತಾರೆ ಅವರು. ಈಗ ನಮ್ಮ ಜೀವನದಲ್ಲಿ ಇದನ್ನೇ ನಾವು ಎಕ್ಸಾಂಪಲ್ ಆಗಿ ತೊಗೊಂಡ್ರೆ, ಈಗ ನಾವು ಎಲ್ಲೂ ಹೋಗೋದು ಬೇಡ. ನಿಮ್ಮದೇ ಎಕ್ಸಾಂಪಲ್ ನಾನು ಕೊಡ್ತೀನಿ, ಸ್ಟೂಡೆಂಟ್ ಅವ್ರ ಎಕ್ಸಾಂಪಲ್ಲೇ ನಾನು ನಿಮಗೆ ಕೊಡ್ತೀನಿ. ಆಯ್ತು, ಈಗ ಸ್ಟೂಡೆಂಟ್ಸ್ ಒಂದು ಕ್ಲಾಸಲ್ಲಿ ಒಂದು 60 ಜನ ಇದ್ದಾರೆ, ಒಂದು ಕ್ಲಾಸಲ್ಲಿ ಒಂದು 60 ಜನ ಇದ್ದಾರೆ ಅಂತ ಹೇಳಿದರೆ, ಸೊ ಅದರಲ್ಲಿ ಒಂದು ಸುಮಾರು ಜನ ಓಕೆ ಹೇಳೋದನ್ನು ಕೇಳ್ತಾರೆ, ಸರಿಯಾಗಿ ಮಾಡ್ತಾರೆ, ಸರಿಯಾಗಿ ಮಾರ್ಕ್ಸ್ ತಗೊಳ್ತಾರೆ, ಮೇಲೆ ಬರ್ತಾರೆ, ಒಳ್ಳೆ ವಿದ್ಯಾರ್ಥಿಗಳಂತ ಅನಿಸ್ಕೊಳ್ತಾರೆ. ಅದರಲ್ಲಿ ಇನ್ನು ಕೆಲವು ವಿದ್ಯಾರ್ಥಿಗಳಿರ್ತಾರೆ, ಮನೆಯಲ್ಲಿ ತಂದೆ ತಾಯಿ ಹೊಡಿತಾರೆ, ಸ್ಕೂಲಲ್ಲಿ ಸಹ ಟೀಚರ್ಸ್ ಹೊಡಿತಾರೆ, ಮನೆಯಲ್ಲಿ ಅಜ್ಜ ಅಜ್ಜಿ ಇದ್ರೆ ಬುದ್ಧಿ ಹೇಳ್ತಾರೆ, ಸ್ಕೂಲಲ್ಲಿ ಟೀಚರ್ಸ್ ಬುದ್ಧಿ ಹೇಳ್ತಾರೆ. ಆದರೆ ಆ ಸ್ಟೂಡೆಂಟಿಗೆ ತಂದೆ ತಾಯಿ ಮಾತು ಕೇಳಲ್ಲ, ಸ್ಕೂಲಲ್ಲಿ ಟೀಚರ್ಸ್ ಅವ್ರ ಮಾತು ಕೇಳಲ್ಲ. ಅವನಿಗೇನಂದರೆ ಕಷ್ಟ ಬೇಡ, ಕಲಿಯೋದು ಬೇಡ, ಅವನಿಗೇನು ಬರೀ ಆಟ. ಸೊ ಇವತ್ತು ನೀವು ಇಡೀ ದಿನ ಆಟ ಆಡ್ತಾ ಇದ್ರೆ ನೀವು ಮುಂದೆ ಏನಾಗ್ತೀರಾ, ಕ್ವಶನ್ ಮಾರ್ಕ್. ಸೊ ಇವತ್ತು ಸ್ವಲ್ಪ ಕಷ್ಟ ಬಿಟ್ಟರೆ, ಆಯ್ತಪ್ಪ ನಮ್ಮ ತಂದೆ ತಾಯಿ ತುಂಬ ನನ್ನ ಬಗ್ಗೆ ಕಾಳಜಿ ತೊಗೊಳ್ತಿದ್ದಾರೆ, ತುಂಬ ರಿಕ್ವೆಸ್ಟ್ ಮಾಡ್ಕೊತಿದ್ದಾರೆ, ಓದು ಓದು, ಅಟ್ಲೀಸ್ಟ್ ಅವ್ರಿಗೋಸ್ಕರ ಆದರೂ ನಾನು ಓದಿದರೆ ಮುಂದೆ ನನ್ನ ಜೀವನದಲ್ಲಿ ಮೇಲೆ ಬರ್ಬೋದು. ಒಂದು ಸೆಕೆಂಡ್ಲಿ ಆಯಿತು, ನೀವು ನಿಮ್ಮ ಕಷ್ಟ ಬೀಳೋದು ಬೇಡ, ಮನೇಲಿ ತಂದೆ ತಾಯಿ ಹೊಡೆದ್ರೆ ಬೇಜಾರಾಗುತ್ತೆ, ಸ್ಕೂಲಲ್ಲಿ ಟೀಚರ್ಸ್ ಹೊಡೆದ್ರೆ ಸ್ಕೂಲಿಗೆ ಬರೋದಿಲ್ಲ, ಯಾರ ಜೀವನ ಹಾಳಾಗುತ್ತೆ. ಈಗ ಫಸ್ಟ್ ಕಲ್ಗೆ ಸೆಕೆಂಡ್ ಕಲ್ಗೆ ಯಾಗೆ ಶಿಲ್ಪಿ ಆಯಿತು, ನಿಮ್ಮ ನೋವಾಗುತ್ತಾ ಹೋಗಿ, ನೀವು ಪಕ್ಕಕ್ಕೆ ಇಟ್ಟುಬಿಡ್ತಾನೆ ಅವನು, ಅವ್ರಿಗೆ ಇಂಪಾರ್ಟೆನ್ಸೇ ಇರುವುದಿಲ್ಲ. ಆಯಿತು, ಕಲ್ಲು ಕಲ್ಲಾಗಿ ಇರ್ತದೆ ಅದು. ಸೊ ಸ್ಟೂಡೆಂಟ್ ಲೈಫಲ್ಲಿ ಹಾಗೆ ಆಗುತ್ತೆ. ಆಯಿತು, ನೀವು ಇಂಟ್ರೆಸ್ಟ್ ತೋರಿಸೋದಿಲ್ವಾ, ಮನೆಯಲ್ಲಿ ತಂದೆ ತಾಯಿ ಎಷ್ಟು ಅಂತ ಹೇಳ್ತಾರೆ, ಬೇಜಾರಾಗುತ್ತೆ, ಆಯ್ತಪ್ಪ ನೀ ಎಷ್ಟು ಓದ್ತೆ ಓದು, ಬಿಟ್ಟು ಬಿಡು ಅಂತ. ಸ್ಕೂಲಲ್ಲಿ ಸಹ ಟೀಚರ್ಸ್ ಅವ್ರು ಹಾಗೆ ಮಾಡ್ಬೋದು, ತುಂಬ ಹಿಂದೆ ಬಿದ್ದು 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 ನೀನು ಕಲೀಲಿಲ್ಲ ಅಂತಂದರೆ ಬಿಟ್ಟು ಬಿಡ್ತಾರೆ. ಸೊ ಯಾರ ಜೀವನ ಹಾಳಾಗುತ್ತೆ, ನಿಮ್ಮ ಜೀವನ ಹಾಳಾಗುತ್ತೆ. ಹಾಗೆ ಜೀವನ ಹಾಳಾಗಬಾರ್ದು ಅಂದರೆ ಟೀಚರ್ಸ್ ಅವ್ರ ಮಾತನ್ನು ಕೇಳಬೇಕು, ಮನೆಯಲ್ಲಿ ತಂದೆ ತಾಯಿಗಳ ಮಾತನ್ನು ಕೇಳಬೇಕು. ನಿಮ್ಮ ತಂದೆ ತಾಯಿ ಎಲ್ಲ ಕೊಡ್ತಾರೆ, ಎಲ್ಲ ಕೊಡ್ತಾರೆ, ನಿಮಗೆ ಕೇಳಿದ ಪ್ರತಿಯೊಂದು ಕೊಡ್ತಾರೆ, ಯಾವತ್ತೂ ಇಲ್ಲ ಹೇಳೋದಿಲ್ಲ. ಸೊ ನೀವೇನು ಮಾಡಬೇಕು, ಅದಕ್ಕೆ ತಕ್ಕ ಹಾಗೆ ಒಳ್ಳೆಯ ಮಕ್ಕಳಾಗಿ ಒಳ್ಳೆಯ ಅಭ್ಯಾಸ ಮಾಡಿ ತಂದೆ ತಾಯಿಗೆ ಒಳ್ಳೆ ಹೆಸರು ತೊಗೊಂಬರುವಂತೆ ನೀವು ಆಗಬೇಕು. ಹೌದು, ಕಷ್ಟ ಇರೋದೇ, ಪ್ರತಿಯೊಬ್ಬರಿಗೆ ಕಷ್ಟ ಇರುತ್ತೆ, ಪ್ರತಿಯೊಬ್ಬರಿಗೆ ಕಷ್ಟ ಅನ್ನೋದು ಇರುತ್ತೆ. ಸ್ಕೂಲಲ್ಲಿ ಶಿಕ್ಷಕರು ಹೊಡೆದ್ರೆ ನೋವಾಗುತ್ತೆ, ಮನೆಯಲ್ಲಿ ತಂದೆ ತಾಯಿ ಹೊಡೆದ್ರೂ ಸಹ ನೋವಾಗುತ್ತೆ, ಸಹಿಸ್ಕೊಳ್ಬೇಕು. ಓಕೆ, ಇವತ್ತು ನನಗೆ ನಮ್ಮ ಅಮ್ಮ ಹೊಡೆದ್ರು, ಯಾಕೆ ಹೊಡೆದ್ರು, ನಾನು ಒಳ್ಳೆಯವನಾಗಬೇಕು, ನಾನು ಓದಬೇಕಂತ ಅಮ್ಮ ಹೊಡೆದ್ರು. ಇವತ್ತು ಅಮ್ಮ ಹೊಡೆದಿದ್ದ ಪೆಟ್ಟಿಗೆ ನೀನು ಓದಿ ನಾಳೆ ಇಂಜಿನಿಯರ್ ಆದ್ಯ ಅಥವಾ ಡಾಕ್ಟರ್ ಆದ್ಯ ಅಥವಾ ಏನೋ ಪ್ರೈಮ್ ಮಿನಿಸ್ಟರ್ ಆಗ್ಬಿಟ್ಟು ನೀನು, ಅವಾಗ ಯಾರಿಗೆ ಹೆಸರು ಬರೋದು, ನಿನಗಲ್ವಾ. ಸೊ ನಿನಗೆ ಹೆಸರು ಬರುತ್ತೆ. ಸೊ ಆಮೇಲೆ ನೀನೇ ಹೇಳ್ಬೋದು, ಇವತ್ತು ನಾನು ಪ್ರೈಮ್ ಮಿನಿಸ್ಟರ್ ಆಗಲಿಕ್ಕೆ ಕಾರಣ ನಮ್ಮ ತಾಯಿ ಅಂತ. ಯಾಕಂದರೆ ಅವಾಗ ನಿನಗೆ ಹೆಮ್ಮೆ ಇರುತ್ತೆ, ನೀನೇನೋ ಒಂದು ಯಾವುದೋ ಒಂದು ದೊಡ್ಡ ಪೋಸ್ಟಲ್ಲಿ ಇದ್ದೀಯ ಅನ್ನೋ ಒಂದು ಗೌರವ ನಿನಗಿರುತ್ತೆ. ಸೊ ಆದ್ದರಿಂದ ಚಿಲ್ಡ್ರನ್, ನಾನು ಹೇಳೋದೇನೆಂದರೆ, ಇದು ಪಾಠ ಪಾಠ ಆಗಿರದೆ ಪಾಠದಿಂದ ನಾವು ಏನನ್ನಾದರೂ ಕಲ್ತ್ಕೋಬೇಕಂತಂದರೆ ಕಲ್ತ್ಕೋಬೇಕು. ಸೊ ಮೊದಲನೇ ಕಲ್ಲು ಎರಡನೇ ಕಲ್ಲು ಆದಾಗ ನಾವು ಆಗೋದು ಬೇಡ. ಸೊ ಮೂರನೇ ಕಲ್ಲು ಆದಷ್ಟು ನಾವು ಮೂರನೇ ಕಲ್ಲು ಆಗೋಕ್ಕೆ ಟ್ರೈ ಮಾಡೋಣ. ಯಾಕಂದರೆ ಮುಚ್ಚೋದು ಕದ ಮೂರನೇ ಕಲ್ಲು ಆಗೋಕ್ಕೆ ಪ್ರಯತ್ನಿಸೋಣ. ಓಕೆ, ಸೊ ಈಗ ಮೊದಲನೇ ಕಲ್ಲು ಈಗ ನೋಡೋಣ, ಇದು ಮೂರನೇ ಕಲ್ಲು ನಮಗೆ ಏನು ಹೇಳುತ್ತಂತ. ಸೊ ಮೊದಲನೇ ಕಲ್ಲು ಸೆಕೆಂಡ್ ಕಲ್ಲು ಈಗ ಶಿಲ್ಪಿ ಆದಂಥವ್ನು ಏನು ಮಾಡ್ತಾನೆ, ಸೈಡ್ಗೆ ಇಟ್ಬಿಡ್ತಾನೆ, ಅದರದ್ದು ಇಂಪಾರ್ಟೆನ್ಸ್ ಅವನಿಗೆ ಬಿದ್ದು ಹೋಗಿಲ್ಲ. ಸೊ ಈಗ ಮೂರನೇ ಕಲ್ಲು ನೋಡಿ, ಮೂರನೇ ಕಲ್ಲು ಏನಾಗುತ್ತೆ, ತುಂಬ ಪೆಟ್ಟೆಗಳನ್ನು ತಾಳ್ಮೆಯಿಂದ ಸೇರಿಸ್ಕೊಂಡು ಅದೊಂದೀಗ ಬ್ಯೂಟಿಫುಲ್ ಕಲ್ಲಾಗಿ ಮಾರ್ಪಟ್ಟಿದೆ. ಸೊ ಈಗ ನೆಕ್ಸ್ಟ್, ಈ ಸುಂದರ ಕಲ್ಲಿನ ಮೂರ್ತಿಯನ್ನು
ಏ ಮುಚ್ಚೆ, ಇನ್ನೊಂದು ಸ್ವಲ್ಪ ಇದೆ, ಏನು ಬಂದಿದ್ದೀನಿ. ಈ ಸುಂದರ ಕಲ್ಲಿನ ಮೂರ್ತಿಯನ್ನು ನೋಡಲು ಜನರು ಈ ಸುಂದರ ಕಲ್ಲಿನ ಮೂರ್ತಿಯನ್ನು ನೋಡಲು ಜನರು ಸಾಲು ಸಾಲಾಗಿ ಬರತೊಡಗಿದರು. ಅವರು ಮೂರ್ತಿಯ ಸೌಂದರ್ಯವನ್ನು ನೋಡಿ ಆನಂದಿಸಿದರು. ಅವರೆಲ್ಲರೂ ಶಿಲ್ಪಿಯನ್ನು ಬಾಯಿ ತುಂಬ ಹೊಗಳುತ್ತಿದ್ದರು. ಇದನ್ನು ಮೊದಲ ಎರಡು ಕಲ್ಲುಗಳು ಗಮನಿಸಿದವು. ಜನರ ಹೊಗಳಿಕೆಯನ್ನು ಕೇಳಿ ತಾವು ಹಾಗೆ ಆಗಬೇಕೆಂದು ಆಸೆ ಪಟ್ಟವು. ಈಗ ನೋಡಿ, ಈಗ ಮೂರನೇ ಕಲ್ಲು ಅಷ್ಟು ಕಷ್ಟಪಟ್ಟು ಸಹಿಸ್ಕೊಂಡು ತಾಳ್ಮೆಯಿಂದ ಇದ್ದಿದ್ದಕ್ಕೆ ಇವತ್ತು ಅದೊಂದು ಒಳ್ಳೆ ಮೂರ್ತಿಯಾಗಿದೆ. ಸೊ ಅವುಗಳನ್ನು ನೋಡಲು ಬೇರೆ ಬೇರೆ ಜನರು ಬಂದು ನೋಡ್ತಾ ಇದ್ದಾರೆ. ಓಕೆ ಚಿಲ್ಲರ್, ಸೊ ಮತ್ತೆ ಈ ಪ್ಯಾರಾಗ್ರಾಫನ್ನು ಮತ್ತೆ ಮುಂದುವರಿಸೋಣ, ಆಯಿತಾ?